ನೋಡಿ ಇದು ಪುಳಿಯೋಗರೆ ಪೌಡ್ರ್ ಮಾಡಿಟ್ಬಿಟ್ರೆ ಇದು ಯಾವ ಕಂಪ್ನಿದು ತಗೊಳ್ಳಲ್ಲ ಮತ್ತೆ ನಾವು, ಅಷ್ಟು ಚೆನ್ನಾಗಿ ಬರುತ್ತೆ. ಒಮ್ಮೆ ಇದೇ ತರ ಟ್ರೈ ಮಾಡಿ ಇದೇ ಮೆಜರ್ಮೆಂಟ್ ಎಲ್ಲ ಹಾಕಿ ಇಷ್ಟು ಮಾಡಿಕೊಂಡ್ರೆ ಆರಾಮಾಗಿ ಮಾಡ್ಕೋಬಹುದು. ಫುಲ್ ಟೇಸ್ಟ್ ಆಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಬಾಣಲಿ ಇಟ್ಟು ಒಂದು ಸ್ಪೂನ್ ಕಡಲೆಬೇಳೆ, ಒಂದು ಸ್ಪೂನ್ ಉದ್ದಿನ ಬೇಳೆ, ಒಂದು ಡ್ರಾಪ್ ಎಣ್ಣೆ ಹಾಕಿ ಫ್ರೈ ಮಾಡಿ 2 ಸ್ಪೂನ್ ಧನಿಯಾ ಹಾಕ್ಕೊಳ್ಳಿ. ಇವಾಗ ಧನಿಯಾನು ಫ್ರೈ ಆದಮೇಲೆ ಜೀರಿಗೆ 1 ಸ್ಪೂನು, ಕಾಳುಮೆಣಸು 15, ಮೆಂತ್ಯ, ಕರಿಬೇವು, ಸಾಸಿವೆ 1/4 ಸ್ಪೂನು, ಒಂದು 10 ಬ್ಯಾಳಿಗೆ, ಒಂದು 10 ಮಣಿಕಚ್ಚು ಮೆಣಸಿನಕಾಯಿ, ಹುಣಸೆ ಹಣ್ಣು ನೋಡಿ ಒಂದು ದೊಡ್ಡದು, ನಿಂಬೆ ಹಣ್ಣಿಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೇಮ್ ಅಷ್ಟೇ 4 ಸ್ಪೂನು ಎಳ್ಳು ಹಾಕ್ಕೊಳ್ಳಿ. ಅರಶಿನ ಸ್ವಲ್ಪ, ಬೆಲ್ಲ ಹುಣಸೆ ಹಣ್ಣಲ್ಲಿ ಅರ್ಧ ಹಾಕ್ಕೋಬೇಕು ನೋಡಿ. ಉಪ್ಪು ಅಷ್ಟೇ ಅದರಲ್ಲಿ ಅರ್ಧ ಹಾಕ್ಕೋಬೇಕು. ನಾನು ಅಲ್ಲಿ ಕಮ್ಮಿ ಹಾಕಿದ್ದೀನಿ, ಮೊತ್ತೆ ಸೇರಿಸಿದ್ದೀನಿ. ಮತ್ತು ಅದನ್ನ ಕಣ್ಣಿಗಾದ್ಮೇಲೆ ಪುಡಿ ಮಾಡಬೇಕು. ಬಾಣಲಿ ಇಟ್ಟು ಎಣ್ಣೆ, ಸಾಸಿವೆ, ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಒಣಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿ ನೋಡಿ. ನಾವಿವಾಗ ಪುಡಿ ಮಾಡ್ಕೊಂಡು ಬರ್ತೀನಿ. ಅದು ಆ ಪುಡಿ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಮಾಡಿ ಬಾಟ್ಲಿಗೆ ತಣ್ಣಗಾದ್ಮೇಲೆ ಹಾಕಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಎಣ್ಣೆ ಗಿಣ್ಣೆ ಏನು ಬೇಡ, ಇದರಲ್ಲೇ ಇರುತ್ತೆ. ನಾವು ಅಕಸ್ಮಾತ್ ಟಿಫನ್ಗೆ ಪುಳಿಯೋಗರೆ ಮಾಡಿದ್ರೆ ಮಾತ್ರ ಎಣ್ಣೆ ಒಗ್ಗರಣೆ ಹಾಕಿ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಹಾಕಿ ಒಗ್ಗರಣೆ ಮಾಡಿ ಕೊತ್ತಂಬರಿ ಹಾಕಿ ಕಲಸ್ಕೊಳ್ಳಿ. ಅವಾಗ ಚೆನ್ನಾಗಿರುತ್ತೆ. ನಾನೆಲ್ಲ ಆದಮೇಲೆ ಒಂದು 2 ಸ್ಪೂನಷ್ಟು ಎಳ್ಳು ಹಾಕಿದ್ದೀನಿ ಗೊತ್ತಾ, ನೋಡಿದ್ರಲ್ಲ. ಆ ಎಳ್ಳು ಹಾಕೋದ್ರಿಂದ ಬಾಯಿ ಸಿಕ್ಕುತ್ತೆ, ಚೆನ್ನಾಗಿರುತ್ತೆ. ಇವಾಗ ಅನ್ನ ಕಲಸೋಕೆ ಒಗ್ಗರಣೆ ಹಾಕ್ತಾಯಿದ್ದೀನಲ್ವಾ, ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಎಷ್ಟು ಬೇಕೋ ಪುಡಿ ಹಾಕ್ಕೊಂಡು ಒಂದು 3-4 ಚಮಚ ನೀರು ಹಾಕ್ಕೊಂಡ್ರೆ ಗೊಜ್ಜು ಥರ ಆಗುತ್ತೆ. ಇವಾಗ ಕಲಸಿ ಅನ್ನ ಹಾಕ್ಬಿಟ್ಟು ಆ ತೇವ ಇರುತ್ತಲ್ವಾ, ಅನ್ನ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಅಕಸ್ಮಾತ್ ನಾವು ಅವಾಗ ಪುಡಿ ಥರ ಕಲಸ್ಕೊಳ್ಳೋದಾದರೆ ಏನು ಬೇಡ, ಹಂಗಂಗೆ ಕಲಸ್ಕೋಬೋದು. ಈ ತಿಂಡಿಗೆ ಮಾಡೋದಾದರೆ ಮಾತ್ರ ಈ ಥರ ಗೊಜ್ಜು ಥರ ಮಾಡಿಕೊಂಡು ಕಲಸಿ ರುಚಿ ಅದ್ಭುತವಾಗಿರುತ್ತೆ ನೋಡಿ. ಎಷ್ಟು ನೀವು ಬೇಕಾದ್ರೆ ಹುಣಸೆ ಹಣ್ಣು ಸ್ವಲ್ಪ ಕಲರ್ ಕಮ್ಮಿ ಇರೋದು ತಗೊಳ್ಳಿ. ನನ್ನ ಹತ್ರ ಕೆಂಪುಗಿರೋದೇ ಇತ್ತು, ಅದನ್ನೇ ಹಾಕಿದ್ದೀನಿ. ಕಲರ್ ಕಮ್ಮಿ ಇರೋದು ಹಾಕಿದರೆ ಕಪ್ಪಗೆ ಬರುತ್ತೆ, ಅದು ಲುಕ್ ಇರುತ್ತೆ. ತುಂಬ ಹಳೆಯದಾದರೆ ಟೇಸ್ಟ್ ಇರಲ್ಲ ಅಷ್ಟು, ಇದಾದ್ರೂ ಚೆನ್ನಾಗೇ ಇರುತ್ತೆ ನೋಡಿ. ಈ ಥರ ಮಾಡಿ ಉದ್ರಾಗುತ್ತೆ ನೋಡಿ. ನಾನು 3 ಲೋಟ ನೀರು ಹಾಕಿದ್ದೀನಿ, 1 ಲೋಟ ಹಾಕಿ ಈಗ ನಾನು ಯಾವಾಗೂ ಅಷ್ಟೇ ಹಾಕ್ತೀನಿ. ನಾವು 2-2.5 ಹಾಕಿದರೆ ತುಂಬ ಉದ್ರ ಅನಿಸುತ್ತೆ ನೋಡಿ. ಈ ಥರನೇ ಇರಬೇಕು ನಮಗೆ. ಇವಾಗ ಉದ್ರೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆಯಾ ರುಚಿ. ಅಂತೂ ತುಂಬ ಚೆನ್ನಾಗಿರುತ್ತೆ. ಸೇಮ್ ಇದೇ ಥರ ಮಾಡ್ಕೊಂಡು ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಲ್ಲ. ಕಣ್ಣಿಗಾದ್ಮೇಲೆ ಈ ಥರ ಒಂದು ಬಾಟ್ಲಿಗೆ ತುಂಬಿಟ್ಕೊಂಡು ಮುಚ್ಚಿಟ್ಬಿಟ್ರೆ ತುಂಬ ಮಾಡಿದ್ವಿ ಅಂದ್ಕೊಳ್ಳಿ. ಅವಾಗ ಫ್ರಿಜ್ ಅಷ್ಟು ಈ ಪೌಡ್ರ್ ಮಾಡಿಟ್ಬಿಟ್ಟು ಪುಳಿಯೋಗರೆ ಇನ್ನೊಂದು 2 ಚಟ್ನಿ ಪುಡಿ ಮಾಡಿಟ್ಟು ಹೋಗ್ಬಿಡಿ. ಎಷ್ಟು ಜನ ಬೇಕಾದ್ರೂ ಹೋಗ್ಬಿಟ್ಟು ಬರ್ಬೋದು, ಆರಾಮಾಗಿ ಅನ್ನ ಮಾಡಿಕೊಂಡು ತಿನ್ಕೊಂಡಿರ್ತಾರೆ. ಇದಂತೂ ಸಖತ್ತಾಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಇದೊಂದು 50 ರೂಪಾಯಿ ಕೂಡ ಖರ್ಚು ಮಾಡಿರಲ್ಲ. 50 ರೂಪಾಯಿ ತಂದರೆ ಮಾಮೂಲಿ ಆಚೆ ನಾವೆಷ್ಟು ಕಲಸ್ಕೋಬೋದು ಹೇಳಿ. ಒಳ್ಳೆ ರುಚಿಯಾಗಿ ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡ್ಕೋಬೋದು. ಈಗ ಮಾಡ್ಕೊಂಡು ನೋಡಿ, ಎಲ್ರಿಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ?